ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸಂಸತ್ತು ಎಂದು ಕರೆಯಲ್ಪಡುವ ಭಾರತದ ಒಕ್ಕೂಟ, ಭಾರತದ ಸದನವು ಇವುಗಳಿಂದ ಕೂಡಿದೆ: ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆ. ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಒಳಗೊಂಡಿದೆ. ಸಂವಿಧಾನದ 79ನೇ ವಿಧಿ ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿದೆ. 4 ಇಸ್ ದಿ ರೈಟ್ ಆನ್ಸರ್. ಇದರ ಆಧಾರದ ಮೇಲೆ ರಾಷ್ಟ್ರಪತಿಗಳು 352ನೇ ವಿಧಿ ಅಡಿಯಲ್ಲಿ ದೇಶಾದ್ಯಂತ ಅಥವಾ ದೇಶದ ಯಾವುದೇ ಒಂದು ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. 1 ಮತ್ತು 2 ಅಂದರೆ ಬಾಹ್ಯ ದಾಳಿ ಮತ್ತು ಸಶಸ್ತ್ರ ದಂಗೆ. ರಾಷ್ಟ್ರಪತಿಗಳು ವಿಧಿ 352 ಪ್ರಕಾರ ದೇಶದ ಯಾವುದೇ ಭಾಗ ಹೊರಗಿನ ಅಥವಾ ಆಂತರಿಕ ಗಲಭೆಯಿಂದ ಹಾನಿ ಉಂಟಾಗುವುದೆಂದು ಅನ್ನಿಸಿದಾಗ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು. 4 ಇಸ್ ದಿ ರೈಟ್ ಆನ್ಸರ್. ಇಲೆಕ್ಟ್ರಿಕ್ ಫ್ಯೂಸ್ ಒಂದನ್ನು ಅಧಿಕ ಡ್ಯಾಶ್ ಅನ್ನು ತಡೆಯಲು ಬಳಸಲಾಗುತ್ತದೆ. ವಿದ್ಯುತ್ ಪ್ರವಾಹವನ್ನು ಅಧಿಕವಾಗಿರುವ ವಿದ್ಯುತ್ ಪ್ರವಾಹವನ್ನು ತಡೆಗಟ್ಟಲಿಕ್ಕೆ ಇಲೆಕ್ಟ್ರಿಕ್ ಫ್ಯೂಸ್ ಅನ್ನು ಬಳಸ್ತಾರೆ. ಈ ಫ್ಯೂಸ್ ತವರ ಮತ್ತು ಸೀಸದಿಂದ ಮಾಡಿರುವಂತಹ ಒಂದು ಮಿಶ್ರ ಲೋಹದಿಂದ ಮಾಡಿರುವಂತಹ ತಂತಿಯಾಗಿದ್ದು ಅಧಿಕವಾಗಿರುವಂತಹ ವಿದ್ಯುತ್ ಹರಿದು ಬಂದಾಗ ತನ್ನ ತಂತಿಯನ್ನು ಕರಗಿಸಿಕೊಂಡು ವಿದ್ಯುತ್ ಮಂಡಲವನ್ನು ರಕ್ಷಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತವು ಕೆಳಗಿನ ಬೆಳೆಗಳಲ್ಲಿ ಯಾವುದರ ಅತಿ ದೊಡ್ಡ ಉತ್ಪಾದಕ, ಬಳಕೆದಾರ ಮತ್ತು ರಫ್ತುವಾದ ದೇಶವಾಗಿದೆ? ದ್ವಿದಳ ಧಾನ್ಯಗಳು. ಭಾರತವು ದ್ವಿದಳ ಧಾನ್ಯಗಳಲ್ಲಿ ಅತಿ ದೊಡ್ಡ ಉತ್ಪಾದಕ, ಬಳಕೆದಾರ ಮತ್ತು ರಫ್ತುದಾರ ದೇಶವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಯುರೋಪಿನ ನೆಲಾವೃತ ಅಂದರೆ ಲ್ಯಾಂಡ್ ಲಾಕ್ಡ್ ದೇಶವಾಗಿರುವುದಿಲ್ಲ? ಸ್ಪೇನ್ ಯುರೋಪಿನ ನೆಲಾವೃತ ದೇಶವಾಗಿರುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಅತ್ಯಂತ ಉತ್ತರ ಭಾಗದ ಬಿಂದುವನ್ನು ಹೀಗೆನ್ನುತ್ತಾರೆ: ಇಂದಿರಾ ಕೋಲ್. ಉತ್ತರ ತುದಿ ಇಂದಿರಾ ಕೋಲ್, ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಪಶ್ಚಿಮ ತುದಿ ಗುವಾರ್ ಮೋಟಿ, ಪೂರ್ವ ತುದಿ ಕಿಬಿತು. 2 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಪೂರ್ವ ಏಷ್ಯಾದ ಕೆಳಗಿನ ದೇಶಗಳಲ್ಲಿ ಯಾವುದು ಭಾರತದೊಂದಿಗೆ ಕಡಲ ತೀರದ ಗಡಿಯನ್ನು ಹಂಚಿಕೊಳ್ಳುತ್ತದೆ? ಇಂಡೋನೇಷ್ಯಾ. ದಕ್ಷಿಣ ಪೂರ್ವ ಏಷ್ಯಾದ ಇಂಡೋನೇಷ್ಯಾ ಭಾರತದೊಂದಿಗೆ ಕಡಲ ತೀರದ ಗಡಿಯನ್ನು ಹಂಚಿಕೊಳ್ಳುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಭಾರತ ಮೂಲದ ಅತಿ ಉದ್ದದ ನದಿಯಾಗಿರುತ್ತದೆ? ಗಂಗಾ. ಗಂಗಾ ನದಿಯು ಗಂಗೋತ್ರಿ ಎಂಬಲ್ಲಿ ಹುಟ್ಟುತ್ತದೆ. ಈ ನದಿಯು ಪಶ್ಚಿಮ ಬಂಗಾಳದ ಗಡಿ ಉದ್ದಕ್ಕೂ ಹರಿದು ಬಾಂಗ್ಲಾದೇಶ ಪ್ರವೇಶಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಯಾವ ನಗರವು ಜೈನರ ಯಾತ್ರಾ ಸ್ಥಳವಾಗಿದೆ? ಶ್ರವಣಬೆಳಗೊಳ. ಶ್ರವಣಬೆಳಗೊಳ ಜೈನರ ಪವಿತ್ರ ಯಾತ್ರಾ ಸ್ಥಳ. 2 ಈಸ್ ದಿ ರೈಟ್ ಆನ್ಸರ್. ನಮ್ ದಫ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶ. ನಮ್ ದಫ ರಾಷ್ಟ್ರೀಯ ಉದ್ಯಾನವನ, ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನಗಳು ಅರುಣಾಚಲ ಪ್ರದೇಶದಲ್ಲಿ ಬರುತ್ತದೆ. ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್, ಇದನ್ನು 1936 ಉತ್ತರಾಂಚಲದಲ್ಲಿ ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕೇರಳ. ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕೇರಳದಲ್ಲಿ ಕಂಡುಬರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಸೆಮಿಸ್ಪೀಡ್ ರೈಲು ಯಾವುದು? ಗತಿಮಾನ್ ಎಕ್ಸ್ಪ್ರೆಸ್. ಭಾರತದ ಮೊದಲ ಸೆಮಿಸ್ಪೀಡ್ ರೈಲು ಗತಿಮಾನ್ ಎಕ್ಸ್ಪ್ರೆಸ್ ಆಗಿದ್ದು ಇದು ದೆಹಲಿ ಆಗ್ರಾ ನಡುವೆ ಸಂಪರ್ಕ ಹೊಂದಿದೆ. 160 ಕಿಲೋಮೀಟರ್ ಪರ್ ಗಂಟೆಗೆ
ಚಲಿಸುತ್ತದೆ. 2016 ಏಪ್ರಿಲ್ 5 ಮೊಟ್ಟ ಮೊದಲು ಇದರ ಸಂಚಾರ ಪ್ರಾರಂಭವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ದೃಷ್ಟಿಗೋಚರ ವ್ಯಾಪ್ತಿ ಆಚೆಗಿನ ಒಂದು ಹವಾದಿಂದ ಇನ್ನೊಂದು ಹವಾಕ್ಕೆ ಹಾರುವ ಕ್ಷಿಪಣಿಯಾಗಿದೆ? ಅಸ್ತ್ರ. ಅಸ್ತ್ರ ಕ್ಷಿಪಣಿಯು ಆಕಾಶದಿಂದ ಆಕಾಶಕ್ಕೆ ಜಿಗಿಯುವ ಕ್ಷಿಪಣಿಯಾಗಿದೆ. ಇದು 154 ಕೆಜಿ ತೂಕವಿದೆ. DRDO ಅವರಿಂದ ತಯಾರಿಸಲ್ಪಟ್ಟ ಕ್ಷಿಪಣಿ. 3 ಈಸ್ ದಿ ರೈಟ್ ಆನ್ಸರ್. ಆನೆ ಯೋಜನೆ ಯಾವಾಗ ಜಾರಿಗೆ ಬಂದಿತು? 1992. 1992 ಆನೆಗಳ ಸಂತತಿಯನ್ನು ಹೆಚ್ಚಿಸಲು ಮತ್ತು ರಕ್ಷಿಸಲು ಕೇಂದ್ರ ಸರ್ಕಾರ ಆನೆ ಯೋಜನೆಯನ್ನ ಜಾರಿಗೆ ತಂದಿತು. 2 ಈಸ್ ದಿ ರೈಟ್ ಆನ್ಸರ್. ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆದಿತ್ತು? ಮೈಸೂರು. 1985 ಮೊದಲ ವಿಶ್ವ ಕನ್ನಡ ಸಮ್ಮೇಳನವು ಮೈಸೂರಿನಲ್ಲಿ ಆ ಸಮಯದಲ್ಲಿ ನಡೆದಿದ್ದು ಕರ್ನಾಟಕದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಆಗಿರುವಂತಹ ಸಂದರ್ಭದಲ್ಲಿ. 2 ವಿಶ್ವ ಕನ್ನಡ ಸಮ್ಮೇಳನ 2011 ಬೆಳಗಾವಿಯಲ್ಲಿ ನಡೆಯಿತು. 3 ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ನಡೆಸಲು ಪ್ರಯತ್ನಿಸಲಾಗುತ್ತಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು? ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿಯವರು ಭಾರತದ ಮೊದಲ ರೈಲ್ವೆ ಸಚಿವೆಯಾಗಿ ವಾಜಪೇಯಿಯವರ ಸಂಪುಟದಲ್ಲಿ 2000 ರಿಂದ 2004 ಕಾರ್ಯನಿರ್ವಹಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ನದಿ ಕಾವೇರಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಈ ನದಿಗೆ ಕೃಷ್ಣರಾಜ ಅಣೆಕಟ್ಟನ್ನು ಕಟ್ಟಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಅಂಶಿ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಅಂಶಿ ರಾಷ್ಟ್ರೀಯ ಉದ್ಯಾನವನ 1987 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಮೆಣಸು ಸಿಗುವುದು ಯಾವುದರಿಂದ? ಬಳ್ಳಿ. ಮೆಣಸು ಬಳ್ಳಿಯಿಂದ ಸಿಗುತ್ತದೆ. ಮೆಣಸು ಅಂದರೆ ಮೆಣಸಿನ ಕಾಳು. 4 ಈಸ್ ದಿ ರೈಟ್ ಆನ್ಸರ್. ಸೋಲಿಗರು ವಾಸವಿರುವ ಜಿಲ್ಲೆ ಚಾಮರಾಜನಗರ. ಸೋಲಿಗರು ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ. ಇವರು ಚಾಮರಾಜನಗರ ಮತ್ತು ತಮಿಳುನಾಡಿನ ಈರೋಡ್ನಲ್ಲಿ ಹೆಚ್ಚಾಗಿ ವಾಸಿಸುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ ಎಲ್ಲಿದೆ? ಬೆಂಗಳೂರು. ಭಾರತ ರತ್ನ ವಿಶ್ವೇಶ್ವರಯ್ಯನವರ ನೆನಪಿಗೋಸ್ಕರ ಭಾರತ ಸರ್ಕಾರವು 14 ಜುಲೈ 1962 ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ ಅನ್ನು ಸ್ಥಾಪಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಯಾವುದು? ಗೂಳಿ ಕಾಳಗ. ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಗೂಳಿ ಕಾಳಗ. ಬ್ಯಾಡ್ಮಿಂಟನ್ ಇಂಡೋನೇಷ್ಯಾದ ರಾಷ್ಟ್ರೀಯ ಕ್ರೀಡೆ. ರಗ್ಬಿ ಸ್ಕಾಟ್ಲೆಂಡ್. ಹಾಕಿ ಭಾರತ. ಸೊ 4 ಈಸ್ ದಿ ರೈಟ್ ಆನ್ಸರ್. ವಾಂಖಡೆ ಸ್ಟೇಡಿಯಂ ಎಲ್ಲಿದೆ? ಮುಂಬೈ. ವಾಂಖಡೆ ಮುಂಬೈಯಲ್ಲಿರುವ ಕ್ರಿಕೆಟ್ ಕ್ರೀಡಾಂಗಣ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣವಿದ್ದರೆ ಕೋಲ್ಕತ್ತಾದಲ್ಲಿ ಈಡನ್ ಗಾರ್ಡನ್ ಕ್ರೀಡಾಂಗಣವಿದೆ. 1 ಈಸ್ ದಿ ರೈಟ್ ಆನ್ಸರ್. ಅಮರ್ತ್ಯ ಸೇನ್ ಯಾವ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು? ಅರ್ಥಶಾಸ್ತ್ರ. ನೊಬೆಲ್ ಪ್ರಶಸ್ತಿ 1901 ನೀಡಲಾಗಿದ್ದು ಅರ್ಥಶಾಸ್ತ್ರದ ಕಲ್ಯಾಣ ವಿಭಾಗದಲ್ಲಿ 1998 ಅಮರ್ತ್ಯ ಸೇನರವರು ಅರ್ಥಶಾಸ್ತ್ರ ವಿಭಾಗಕ್ಕೆ ಈ ಪ್ರಶಸ್ತಿಯನ್ನ ಪಡೆದರು. 2 ಈಸ್ ದಿ ರೈಟ್ ಆನ್ಸರ್. ನ್ಯೂಜಿಲೆಂಡ್ ದೇಶದ ರಾಜಧಾನಿ ಹೆಸರು? ವೆಲ್ಲಿಂಗ್ಟನ್. ನ್ಯೂಜಿಲೆಂಡ್ ವೆಲ್ಲಿಂಗ್ಟನ್. ದಕ್ಷಿಣ ಆಸ್ಟ್ರೇಲಿಯಾ ಅಡಿಲೇಡ್. ನ್ಯೂಜಿನಿಯಾ ಪೋರ್ಟ್ ಮರ್ಸೆಬಿ. ಸೊ 4 ಈಸ್ ದಿ ರೈಟ್ ಆನ್ಸರ್. ಆಸ್ಟ್ರೇಲಿಯಾ ಸಿಡ್ನಿ. ಶ್ರೀಹರಿಕೋಟಾ ಸ್ಥಳವು ಯಾವ ಕಾರಣಕ್ಕಾಗಿ ಪ್ರಸಿದ್ಧವಾಗಿದೆ? ಬಾಹ್ಯಾಕಾಶ ಕೇಂದ್ರ. ಶ್ರೀಹರಿಕೋಟಾವು ಆಂಧ್ರ ಪ್ರದೇಶದಲ್ಲಿದ್ದು ಇಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರವಿದೆ. ಇದನ್ನು 1971 ಸ್ಥಾಪಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್.
ಎಫ್ 16 ಎಂಬುದು ಒಂದು ಯುದ್ಧ ವಿಮಾನ. ಎಫ್ 16 ಒಂದು ಏಕ ಇಂಜಿನ ಯುದ್ಧ ವಿಮಾನವಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ವಾಯುಪಡೆಗಾಗಿ ಅಭಿವೃದ್ಧಿಪಡಿಸಿದ ಎಲ್ಲಾ ಹವಾಮಾನದಲ್ಲೂ ಕೆಲಸ ನಿರ್ವಹಿಸುವ ಬಹು ಯುದ್ಧ ವಿಮಾನವಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಪ್ರಾರಂಭಿಸಲಾಗಿದೆ? ಬಿಪಿಎಲ್ ಕುಟುಂಬಗಳಿಗೆ ಎಲ್ಪಿಜಿ ಸಂಪರ್ಕ ಒದಗಿಸುವುದು. ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವ ಕುಟುಂಬಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ಕಲ್ಪಿಸುವ ಯೋಜನೆಯೇ PUY, ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನಾ. ಇದನ್ನು 2016 ಮೇ 1ರಂದು ಕಾರ್ಮಿಕ ದಿನಾಚರಣೆ ದಿನ ಚಾಲನೆ ನೀಡಲಾಯಿತು. ಒನ್ ಈಸ್ ದಿ ರೈಟ್ ಆನ್ಸರ್. ಈ ವಾದ್ಯವು ತಾಳವಾದ್ಯವಾಗಿದೆ. ವೀಣೆ, ವೀಣೆ ಒಂದು ತಾಳವಾದ್ಯ. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವುದು ನವದೆಹಲಿ. ಸರ್ವೋಚ್ಚ ನ್ಯಾಯಾಲಯವು ನವದೆಹಲಿಯಲ್ಲಿದೆ. 1950 ಜನವರಿ 28ರಂದು ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಸಂವಿಧಾನದ 5ನೇ ಭಾಗದ 4ನೇ ಅಧ್ಯಾಯದ 124ನೇ ವಿಧಿಯಿಂದ 147ನೇ ವಿಧಿಯು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ವಿವರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಮಾವಿನ ಹೊಯ್ಲು ಎಂಬ ಹೆಸರಿನ ಮಳೆ ಯಾವ ತಿಂಗಳಿನಲ್ಲಿ ಬರುತ್ತದೆ? ಏಪ್ರಿಲ್. ಪೂರ್ವ ಮಾನ್ಸೂನ್ ಮಳೆ ಸಂಭವಿಸುವಿಕೆಯನ್ನು ಮಾವಿನ ಹೊಯ್ಲು ಮಳೆ ಎಂದು ಆಡುಮಾತಿನಲ್ಲಿ ಕರೆಯಲ್ಪಡುತ್ತದೆ. ಇದು ಏಪ್ರಿಲ್ ತಿಂಗಳಿನಲ್ಲಿ ಬೀಳುತ್ತದೆ. ಸಾಮಾನ್ಯವಾಗಿ ಭಾರತದಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕದಲ್ಲಿ ಈ ಮಳೆ ಹೆಚ್ಚಾಗಿ ಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ವೈದ್ಯರೊಬ್ಬರು ಸರಿಯಾದ ಬೆಳವಣಿಗೆಯಾಗದ ಮೂಳೆಗಳುಳ್ಳ ಮಗುವನ್ನು ಬೆಳಗಿನ ಬಿಸಿಲಿನಲ್ಲಿ ಓಡಾಡಿಸಲು ಸಲಹೆ ಮಾಡುತ್ತಾರೆ. ಇದಕ್ಕೆ ಸಹಾಯಕವಾಗುವ ವಿಕಿರಣ ನೇರಳಾತೀತ ವಿಕಿರಣ. ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ಮೂಳೆಗಳು ಗಟ್ಟಿಯಾಗುತ್ತವೆ. 2 ಈಸ್ ದಿ ರೈಟ್ ಆನ್ಸರ್. ಇಂಧನ ಉಳಿತಾಯಕ್ಕೆ ಈ ಕೆಳಗಿನ ಯಾವ ಅಭ್ಯಾಸ ಸೂಕ್ತವಲ್ಲ? ಸಣ್ಣ ದೂರವನ್ನು ಕ್ರಮಿಸಲು ಮೋಟಾರ್ ಸೈಕಲ್ ಅನ್ನು ಬಳಸುವುದು. ಇದು ಇಂಧನ ಉಳಿತಾಯಕ್ಕೆ ಸೂಕ್ತ ಅಭ್ಯಾಸ ಅಲ್ಲ. ಕಾರಣ, ಮೋಟಾರ್ ಸೈಕಲ್ ಬಳಸೋದ್ರಿಂದ ಇಂಧನ ಖರ್ಚಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕಾರ್ಬೋರೇಟರ್ನ ಕಾರ್ಯ ಪೆಟ್ರೋಲ್ ಮತ್ತು ಗಾಳಿಯ ಮಿಶ್ರಣವನ್ನು ಇಂಜಿನ್ಗೆ ಪ್ರವೇಶಿಸುವಂತೆ ಮಾಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.